हेलो स्नेहितरे वेलकम टू स्पर्धादीप जॉब्स यूट्यूब चैनल वीक्षकरे कर्नाटक राज्य आडळित न्याय मंडळियल्ली कालिडतक्कंतह विविध हुद्देगळिगे अर्जिगळन्न नेर नेमकाति मूलक तुंबिकोळ्ळाग्ता इदे 10ने तरगतियन्न मुगिसिरतक्कंतवरिगे इल्लि उद्योग अवकाशगळु इद्दु आ ओंदु उद्योगद माहितियन्न ई वीडियोदल्लि हंचिकोळ्ळुत्तेने वीडियोवन्न कोनेवरेगू नोडि वीडियो प्रारंभिसोदक्किंत मुंचे नीवु कूड नम्म चानेल्गे सब्स्क्रैब् माड्दे इद्रे कूडले सब्स्क्रैब् माड्कोळ्ळि हागे बेल ऐकान् कूड क्लिक् माडि मत्तु नम्म टेलिग्राम् ग्रूपिगे कूड जॉयिन् आगबहुदु लिंक् डिस्क्रिप्शन् बाक्स् अल्लि इरुत्ते ಸ್ನೇಹಿತರೆ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯ ಮಂಡಳಿ ಅಂದರೆ ಕೆಎಸ್ಐಟಿ ಇದು ಬೆಂಗಳೂರಿನಲ್ಲಿ ಇದರ ಕೇಂದ್ರ ಕಚೇರಿ ಇರತಕ್ಕಂಥದ್ದು ಕೇಂದ್ರ ಆಫೀಸ್ ಇರತಕ್ಕಂಥದ್ದು ಇದೊಂದು ನ್ಯಾಯಪೀಠ ಆಗಿದೆ ಗುಲ್ಬರ್ಗ ಮತ್ತು ಬೆಳಗಾವಿ ಧಾರವಾಡದಲ್ಲೂ ಕೂಡ ಇದರ ಒಂದು ಪೀಠಗಳು ಇರುತ್ತೆ ಸೊ ಈ ಪೀಠಗಳಲ್ಲಿ ಖಾಲಿ ಇರತಕ್ಕಂಥ ಡ್ರೈವರ್ ಹುದ್ದೆಗಳ ನೇಮಕಾತಿಗೆ ದಿನಾಂಕ 7/6/2022 ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಹುದ್ದೆಗಳ ಸಂಖ್ಯೆ 2 ಹುದ್ದೆ ಹೆಸರು ಡ್ರೈವರ್ ಇದು ಉಳಿಕೆ ಮೂಲ ವೃಂದದಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ಳಲಾಗ್ತಾ ಇದೆ ಕಾಯಂ ನೇಮಕಾತಿ ಆಗಿರುತ್ತೆ ನೇರ ನೇಮಕಾತಿ ಮೂಲಕ ತುಂಬಿಕೊಳ್ಳಲಾಗುತ್ತೆ ಇದರ ವೇತನ ಶ್ರೇಣಿ 6ನೇ ವೇತನ ಆಯೋಗದ ಪ್ರಕಾರ 21,400 ರೂಪಾಯಿಂದ 42,000 ರೂಪಾಯಿ ಅಂತೇಳಿ ನಿಗದಿಪಡಿಸಲಾಗಿದೆ ಶೈಕ್ಷಣಿಕ ವಿದ್ಯಾರ್ಹತೆ ಬಂದುಬಿಟ್ಟು 10ನೇ ತರಗತಿ ಅಥವಾ ದಶಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿರಬೇಕು ಹಾಗೆ ಚಾಲ್ತಿಯಲ್ಲಿರುವ ಲಘು ಅಥವಾ ಭಾರಿ ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕಾಗುತ್ತೆ ಇದರ ಒಂದು ಏಜ್ ಲಿಮಿಟು ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಂದು ಅಭ್ಯರ್ಥಿಗೆ ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರಬೇಕು ಹಾಗೆ ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗಕ್ಕೆ 35 ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ 40 ವರ್ಷ ಮತ್ತು ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷವನ್ನು ಮೀರಿರಬಾರದು ಅನ್ನುವಂಥ ನಿಯಮ ಇದೆ ಸ್ನೇಹಿತರೆ ಅರ್ಜಿ ಶುಲ್ಕವನ್ನು ನೋಡಿ ಅರ್ಜಿ ಶುಲ್ಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ ಹಾಗೆ ಇತರ ಅಭ್ಯರ್ಥಿಗಳಿಗೆ 150 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕು ಈ ಅರ್ಜಿ ಶುಲ್ಕವನ್ನು IPO ಅಥವಾ DD ಮೂಲಕ ಪಾವತಿ ಮಾಡಬಹುದು ಇಲ್ಲಿ ವಿಲೇಖಾನಾಧಿಕಾರಿ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಕಂದಾಯ ಭವನ 7ನೇ ಮಹಡಿ KG ರಸ್ತೆ ಬೆಂಗಳೂರು 56009 ಇವರ ಒಂದು ಹೆಸರಿಗೆ ಸಂದಾಯವಾಗುವಂತೆ ಪಡೆದು ಅರ್ಜಿ ಜೊತೆಗೆ ಲಗತ್ತಿಸಬೇಕಾಗುತ್ತೆ ಇದರ ಆಯ್ಕೆ ವಿಧಾನವನ್ನು ನೋಡಬಹುದು ಆಯ್ಕೆ ವಿಧಾನ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಸಂದರ್ಶನ ಗರಿಷ್ಠ 30 ಅಂಕಗಳನ್ನು ಒಳಗೊಂಡಿದ್ದು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ನೇಮಕಾತಿ ಪ್ರಾಧಿಕಾರದ ತೀರ್ಮಾನವೇ ಅಂತಿಮವಾಗಿರುತ್ತೆ ಹಾಗೂ ಸದರಿ ಆಯ್ಕೆಯು ಸರ್ಕಾರದ ಆದೇಶ ಸಂಖ್ಯೆ ಆದೇಶ ದಿನಾಂಕ 28 ಮೇ 1994 ಪೊಲೀಸ್ ವಾಹನ ಚಾಲನಾ ಮತ್ತು ನಿರ್ವಹಣಾ ಶಾಖೆಯು ನಡೆಸತಕ್ಕಂಥ ವಾಹನ ಚಾಲನಾ ಪರೀಕ್ಷೆಗೆ ಒಳಪಟ್ಟಿರುತ್ತೆ ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 22/6/2022 ಆಗಿರುತ್ತೆ ಸ್ನೇಹಿತರೆ ಇದರ ಅರ್ಜಿ ಫಾರ್ಮೇಟು ಒಂದು ನಮೂನೆಯನ್ನು ಬಿಡಲಾಗಿದೆ ಆ ನಮೂನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅದಕ್ಕೆ ಲಗತ್ತಿಸಿ ಮತ್ತು DDಯನ್ನು ಲಗತ್ತಿಸಿ ಅದನ್ನು ಕೊನೆಯ ದಿನಾಂಕದ ಒಳಗಾಗಿ ಈ ಒಂದು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಕಂದಾಯ ಭವನ 7ನೇ ಮಹಡಿ KG ರಸ್ತೆ ಬೆಂಗಳೂರು 56009 ಇದಕ್ಕೆ ತಲುಪುವಂತೆ ಪೋಸ್ಟ್ ಮುಖಾಂತರ ಆಗಿರ್ಬೋದು ಅಥವಾ ಖುದ್ದಾಗಿ ನೀವು ಅರ್ಜಿಯನ್ನು ಕೊಟ್ಟು ಬರ್ಬೋದು ಇದರ ನೋಟಿಫಿಕೇಶನ್ ಮತ್ತು ಅಪ್ಲಿಕೇಶನ್ ಫಾರ್ಮೆಟ್ ಇನ್ನಿತರ ಮಾಹಿತಿಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರತಕ್ಕಂಥ ಲಿಂಕಲ್ಲಿ ಕೊಟ್ಟಿರ್ತೇನೆ ಸೊ ಚೆಕ್ ಮಾಡಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಸಿಗ್ತೀರಿ ನಮಸ್ಕಾರ